ವರ್ಷ ಚಾರ್ಲಿ 777 ಮೂಲಕ ಗೆದ್ದು ಬೀಗಿದ ನಟ ರಕ್ಷಿತ್ ಶೆಟ್ಟಿ ಆ ಚಿತ್ರಕ್ಕಾಗಿ ಅತ್ಯುತ್ತಮ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದು ಸಜೆ ತಮ್ಮ ಮುಂದಿನ ಚಿತ್ರಗಳಲ್ಲಿ ನಿರತರಾಗಿದ್ದರು ಚಾರ್ಲಿ 777 ಜೊತೆಗೆ ರಕ್ಷಿತ್ ಶೆಟ್ಟಿ ಮುಂದಿನ ಸಿನಿಮಾ ಸಪ್ತ ಸಾಗರದ ಚೆಲ್ಲು ಚಿತ್ರದ ಚಿತ್ರೀಕರಣದಲ್ಲೂ ಸಹ ಬಿಜಿ ಆಗಿದ್ದರು ಈ ಚಿತ್ರದ ಚಿತ್ರೀಕರಣ ಚಿತ್ರ ಸೆಟ್ಟೇರಿದ ಬರೋಬರಿ 2 ವರ್ಷಗಳ ಬಳಿಕ ಮುಕ್ತಾಯಗೊಂಡು ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತದೆ ಚಂದನವನದ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾಗಿರುವ ಸಪ್ತ ಸಾಗರದ ಚೆಲ್ಲು ಚಿತ್ರ 2 ಭಾಗಗಳಲ್ಲಿ ಬಿಡುಗಡೆಯಾಗಲಿದ್ದು ಮೊದಲ ಭಾಗ ಸೈಡ್ ಎ ನಾಳೆ ತೆರೆಗೆ ಬರಲಿದ್ದು ಎರಡನೇ ಭಾಗ ಸೈಡ್ ಬಿ ಅಕ್ಟೋಬರ್ 20 ರಂದು ಬಿಡುಗಡೆಯಾಗಲಿದೆ ಹೀಗೆ 2 ಭಾಗಗಳ ಚಿತ್ರೀಕರಣವನ್ನು ಒಟ್ಟಿಗೆ ಮುಕ್ತಾಯಗೊಳಿಸಿಕೊಂಡಿರುವ ಸಪ್ತ ಸಾಗರದ ಚೆಲ್ಲು ಚಿತ್ರ ತಂಡ ನಿನ್ನೆ ಚಿತ್ರದ ಪ್ರೀಮಿಯರ್ ಪ್ರದರ್ಶನವನ್ನು ಆಯೋಜಿಸಿತು ಈ ವಿಶೇಷ ಪ್ರದರ್ಶನಕ್ಕೆ ಸೆಲೆಬ್ರಿಟಿಗಳು ಹಾಗೂ ಪತ್ರಕರ್ತರು ತೆರಳಿ ಸಪ್ತ ಸಾಗರದ ಚೆಲ್ಲು ಚಿತ್ರವನ್ನು ನೋಡಿದ್ದಾರೆ ಇನ್ನು ಚಿತ್ರ ಮುಕ್ತಾಯಗೊಂಡ ಬಳಿಕ ಸಪ್ತ ಸಾಗರದ ಚೆಲ್ಲು ಚಿತ್ರ ತಂಡ ಪರದೆ ಮುಂದೆ ನಿಂತು ಶೋಕ್ಕೆ ಬಂದಿದ್ದವರಲ್ಲಿ ವಿಶೇಷ ಮನವಿಯೊಂದನ್ನು ಮಾಡಿದೆ ಸಿನಿಮಾ ಮುಗಿದ ಬಳಿಕ ಮಾತನಾಡಿದ ರಕ್ಷಿತ್ ಶೆಟ್ಟಿ ಚಿತ್ರ ಇಷ್ಟವಾದವರಿಗೆ ಧನ್ಯವಾದಗಳು ಹಾಗೂ ಚಿತ್ರ ಇಷ್ಟವಾಗದವರಿಗೂ ಧನ್ಯವಾದಗಳು ವಿಮರ್ಶೆ ಬರಿಬೇಕಿದ್ರೆ ದಯವಿಟ್ಟು ಯಾರೂ ಸಹ ಸ್ಲೈಡ್ಸ್ ಗಳನ್ನು ಬಿಟ್ಟುಕೊಡಬೇಡಿ ತಿರುವು ಕೊಡುವ ಅಂಶ ಅಥವಾ ಕಥೆಯಲ್ಲಿ ಏನ್ ಅನಿಸಿತು ಅದನ್ನೇ ಬರೆಯಿರಿ ಆದರೆ ಸ್ಲೈಲರ್ ಇಲ್ಲದೆ ಇರುವ ಹಾಗೆ ಬರೆಯಿರಿ ಎಂದು ರಕ್ಷಿತ್ ಶೆಟ್ಟಿ ಮನವಿ ಮಾಡಿಕೊಟ್ಟರು ಇನ್ನು ರಕ್ಷಿತ್ ಶೆಟ್ಟಿ ಬಳಿಕ ಮಾತನಾಡಿದ ನಟಿ ರುಕ್ಮಿಣಿ ವಸಂತ್ ಸಹ ಅದೇ ಮನವಿಯನ್ನು ಮಾಡಿಕೊಂಡಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವ ಬದಲು ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ಯಾರೂ ಸಹ ಚಿತ್ರದ ಸ್ಲೈಡ್ ಗಳನ್ನು ಬಿಟ್ಟುಕೊಡಬೇಡಿ ಎಲ್ಲರಿಗೂ ಚಿತ್ರ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಎಂದು ರುಕ್ಮಿಣಿ ವಸಂತ್ ಮಾತನಾಡಿದರು ಇನ್ನು ಸಪ್ತ ಸಾಗರದ ಚೆಲ್ಲು ಒನ್ ಲೈನ್ ಸ್ಟೋರಿ ಬಡ ಮಾಧ್ಯಮ ವರ್ಗದ ಇಬ್ಬರು ಪ್ರೇಮಿಗಳ ಸುಂದರ ಬದುಕು ಕಟ್ಟಿಕೊಡುವ ಕನಸು ಕಾಣುತ್ತಾರೆ ಸಮುದ್ರದ ತೀರದಲ್ಲಿ ಸುಂದರವಾದ ಮನೆ ಕಟ್ಟಿಕೊಳ್ಳಬೇಕು ಅನ್ನೋ ಆಸೆ ಆ ಕನಸಿಗೆ ಅದರದೇ ಆದ ಬೆಲೆ ಇರುತ್ತದೆ ಅದನ್ನು ಸಂಪಾದಿಸಲು ಹೋದ ಹೀರೋ ಸಂಕಷ್ಟಕ್ಕೆ ಸಿಲುಕುತ್ತಾನೆ ಜೈಲು ಪ್ರೀತಿ ರೋದನೆ ವೇದನೆ ಭಾವುಕತೆ ಪ್ರೇಮಿಗಳಿಬ್ಬರು ಬಾಳಲ್ಲಿ ಹೆಣೆದುಕೊಳ್ಳುತ್ತಾ ಸಾಗುತ್ತೆ ಮುಂದೇನಾಗುತ್ತೆ ಪ್ರೇಮಿಗಳ ಪಾಡೇನು ಈ ಕಥೆಯ ವಿಲನ್ ಯಾರು ಇವೆಲ್ಲವೂ ಕನಸಿನ ಬೆಲೆ ಕಟ್ಟಲು ಹೋರ ಪ್ರೇಮಿಗಳಿಬ್ಬರು ಪ್ರೇಮ ಕಥೆಯ ಬಹುಮುಖ್ಯ ಅಂಗವಾಗಿದೆ